ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನಾನು ನಾನಿವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ತಗೊಂಡು ನಾನು ಅದನ್ನು ಒಣಗಿಸಿ ಮತ್ತು ಅದರಿಂದ ಎಣ್ಣೆಯನ್ನು ಯಾವ ಥರ ತೆಗೆದೆ ಅಂತ ಅಂದ್ಕೊಂಡು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಈ ಕೊಬ್ಬರಿನೆಲ್ಲ ಒಂದು ಹದವಾಗಿ ಒಣಗಿಸಿದ ನಂತರ ನಮ್ಮ ಮನೆ ಪಕ್ಕದಲ್ಲೇ ಇರುವಂತಹ ಏನು ಎಣ್ಣೆ ತೆಗೆಯುವ ಗಾನಕ್ಕೆ ತಗೊಂಡು ಹೋಗಿದ್ದೆ ಸೊ ನಮ್ಮ ಕಣ್ಣ ಮುಂದೆನೇ ಅವರು ನಾವು ತಗೊಂಡೋಗಿರುವಂತಹ ಕೊಬ್ಬರಿನೂ ಹಾಕಿ ಅಲ್ಲೇ ಎಣ್ಣೆ ತೆಗೆದು ಕೊಡ್ತಾರೆ ಸೊ ಫ್ರೆಶ್ ಆಗಿರುತ್ತೆ ನಿಮಗನಿಸಬಹುದು ಮಾರ್ಕೆಟಲ್ಲೇ ಎಲ್ಲ ಥರದ್ದು ಎಣ್ಣೆನೂ ಸಿಗುತ್ತೆ ಪ್ಯಾಕೆಟಲ್ಲಿ ಡಬ್ಬದಲ್ಲೆಲ್ಲ ಇಷ್ಟೊಂದು ಶ್ರಮವಹಿಸುವಂತಹ ಪ್ರಮೇಯ ಏನಿದೆ ಅಂತ ಅಂದ್ಕೊಂಡು ಆದರೆ ನಾವು ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ದೀವಿ ತುಂಬ ಸಣ್ಣ ಸಣ್ಣ ಮಕ್ಕಳಿಗೇ ಶುಗರ್ ಮತ್ತು ಒಬೆಸಿಟಿ ಎಲ್ಲ ಬರ್ತಾ ಇದೆ ಯಾಕೆಪ್ಪ ಅಂತಂದರೆ ಅದು ನಾವು ತಗೊಳ್ಳೋವಂಥ ಆಹಾರ ಅದಕ್ಕೆ ಬಳಕೆ ಮಾಡ್ತಿರುವಂತಹ ಎಣ್ಣೆ ಮೇನಾಗಿ ನಮ್ಮ ಆರೋಗ್ಯದ ಸಮಸ್ಯೆಗೆ ಎಣ್ಣೆನೇ ಕಾರಣ ಡಾಕ್ಟರ್ ಬಿ ಎಮ್ ಹೆಗ್ಡೆ ಅವರು ಖ್ಯಾತ ಕಾರ್ಡಿಯಾಲಜಿಸ್ಟ್ ನೋಡಿ ಮಂಗಳೂರಿನವರು ಅವರು ಏನಂತಾರೆ ಗೊತ್ತಾ ಭೂಲೋಕದಲ್ಲಿ ಸಿಗುವಂತಹ ಒಂದು ನೈಸರ್ಗಿಕ ರೋಗ ನಿರೋಧಕ ಶಕ್ತಿ ಇರುವಂತಹ ತಾಯಿ ಹಾಲು ಬಿಟ್ಟರೆ ತೆಂಗಿನ ಎಣ್ಣೆ ಇದರಲ್ಲಿ ನಮಗೆ ಏನು ಬೇಕು ಆ ಶಕ್ತಿ ಎಲ್ಲ ನಮಗೆ ಪೂರಕವಾಗಿ ನಮ್ಮ ಶರೀರಕ್ಕೆ ಸಿಗ್ತದೆ ಅಂತ ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ಖಂಡಿತ ಬಳಸೋದು ಒಳ್ಳೆಯದೇ ಯಾಕಂದರೆ ಕೆಲವರಿಗೆ ಅದರದ್ದು ವಾಸನೆ ಇಷ್ಟ ಆಗೋದಿಲ್ಲ ಅಂತಾರೆ ಆದರೆ ನಾವು ಉಪಯೋಗಿಸ್ತಾ ಬಂದರೆ ಅದು ಕ್ರಮೇಣ ನಮಗೆ ಒಗ್ಗಿಕೊಳ್ಳುತ್ತೆ ಆಗೋದಿಲ್ಲ ಅಂತಂದರೆ ಗಾಣದಲ್ಲಿ ಶುದ್ಧವಾದದ್ದು ಏನು ಕಡಲೆಕಾಯಿ ಬೀಜದಿಂದ ತೆಗೆದ ಎಣ್ಣೆ ಸಿಗುತ್ತೆ ಸನ್ಫ್ಲವರ್ ಸೀಡಿಂದ ತೆಗೆದಿರೋಂಥ ಸನ್ಫ್ಲವರ್ ಎಣ್ಣೆ ಸಿಗುತ್ತೆ ಸ್ವಲ್ಪ ರೇಟ್ ಹೆಚ್ಚಾಗುತ್ತೆ ಆದರೆ ನಮಗೆ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಎರಡು ಲೀಟ್ರ್ ಎಣ್ಣೆ ತಗೊಳ್ಳೋ ಬದಲು ಒಂದು ಲೀಟ್ರ್ ತಗೊಂಡು ನಮಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದಲ್ವಾ ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದ ಹಾಗೇ ನಮ್ಮ ಸೌಂದರ್ಯ ವರ್ಧನೆಗೂ ತುಂಬ ಒಳ್ಳೆಯ ಕೆಲಸ ಮಾಡುತ್ತದೆ ಯಾಕಂದರೆ ಈ ಡ್ರೈ ಸ್ಕಿನ್ ಇದ್ದವರು ಅಥವಾ ತುಂಬ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದವರೆಲ್ಲ ಈ ಕೊಬ್ಬರಿ ಎಣ್ಣೆನ ದಿನ ಹಚ್ತಾ ಬಂದರೆ ಒಳ್ಳೆಯ ಸ್ಕಿನ್ನಿಗೆ ಒಳ್ಳೆ ಮಾಯಿಶ್ಚುರೈಸರ್ ಕೊಡುತ್ತೆ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಹಲ್ಲು ಮತ್ತು ಒಸಡು ಮತ್ತು ಬಾಯಿಯ ಏನೇ ಸಮಸ್ಯೆ ಇದ್ದರೂ ದೂರ ಆಗ್ತದೆ ನಮಗೆ ಆರೋಗ್ಯ ಎಲ್ಲ ಎಲ್ಲ ಕ್ಲೀನ್ ಆಗಬೇಕು ಅಂದರೆ ನಮ್ಮ ಬಾಯಿನೂ ಸ್ವಚ್ಛವಾಗಿರಬೇಕು ಅಂತಾರೆ ನಾನು ಇಪ್ಪತ್ತೈದು ಕೆ ಜಿಯಷ್ಟು ಕೊಬ್ಬರಿ ತಗೊಂಡು ಹೋಗಿದ್ದೆ ಅದರಲ್ಲಿ ನನಗೆ ಕೆ ಜಿಗೆ ಆರುನೂರು ಎಮ್ ಎಲ್ ಎಣ್ಣೆ ಹಂಗೆ ಸಿಕ್ತು ಸೊ ನಾನು ಈ ಎಣ್ಣೆಯನ್ನು ಡೈರೆಕ್ಟ್ ತಂದು ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅಂದರೆ ಉಪಯೋಗಿಸ್ಕೋಬೋದು ಏನಿಲ್ಲ ಸ್ಟೋರ್ ಮಾಡುವ ಹಾಗಿದ್ರೆ ಈಗ ಒಂದು ಲೀಟ್ರ್ ಎರಡು ಲೀಟ್ರ್ ಎಣ್ಣೆ ಆದರೆ ಏನು ತೊಂದರೆ ಇಲ್ಲ ಇದು ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ಈ ಎಣ್ಣೆಯನ್ನು ಒಂದು ಐದಾರು ದಿನ ತನಕ ನಾವು ಬಿಸಿಲಿನಲ್ಲಿ ಇಡಬೇಕು ಅಂದರೆ ಬಿಸಿಲಿಗೆ ಅಂದರೆ ಡೈರೆಕ್ಟ್ ಸೂರ್ಯನ ಬೆಳಕಿಗೆ ಅಲ್ಲ ಆ ಡಬ್ಬಿನ ಹಾ ಬಿಸಿಲಲ್ಲಿಟ್ಟು ಅದರ ಮೇಲೆ ಒಂದು ಬಿಳಿ ಬಟ್ಟೆಯನ್ನು ಹೊದಿಸಬೇಕು ಯಾಕಂದರೆ ಆ ಎಣ್ಣೆಯಲ್ಲಿ ನೀರಿನ ತೇವಾಂಶವೇನಾದರೂ ಇದ್ದರೆ ಅದು ನಮಗೆ ಡ್ರೈ ಆಗಿ ಸಿಗ್ತದೆ ಡ್ರ ಬಿಸಿಲಿಗೆಟ್ಟಾಗ ಆ ಎಣ್ಣೆಯನ್ನು ನಾವು ವರ್ಷ ತನಕ ಉಪಯೋಗಿಸ್ಬೋದು ಏನೂ ಆಗೋದಿಲ್ಲ ಒಂದು ಚೂರು ಜಿಟ್ಟು ಬರೋದಿಲ್ಲ ಮಾತ್ರ ನಾವು ಅದನ್ನು ಉಪಯೋಗಿಸುವಾಗ ಕೇರ್ಫುಲ್ಲಾಗಿರಬೇಕು ನಾವು ಹಾಕುವ ಸೌಟ್ ಆಗಿರ್ಬೋದು ಅಥವಾ ಏನೇ ಇದ್ರೂ ಡ್ರೈ ಆಗಿರಬೇಕು ಅದರಲ್ಲಿ ಚೂರು ಎನ್ ನೀರಿನ ಎಲ್ಲ ಇರಬಾರ್ದು ಆಮೇಲೆ ಬಟ್ಟೆ ಹಾಕೋದು ಏನಕ್ಕೆಂದರೆ ಧೂಳೆಲ್ಲ ಬೀಳಬಾರ್ದು ಅಂತಲೂ ಆಗುತ್ತೆ ನೋಡಿ ಇದು ಈ ಎಣ್ಣೆ ಐದಾರು ದಿನ ಬಿಸಿಲೆಲ್ಲ ಇಟ್ಟ ನಂತರ ನೋಡಿ ಯಾವ ಥರ ಎಷ್ಟು ತಿಳಿಯಾಗಿದೆ ನೋಡಿ ನಮ್ಮನ್ನ ನಮ್ಮ ಕೈಯ್ದು ಸಹ ಶೇಡ್ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ಒಳ್ಳೆ ಗ್ಲಾಸ್ ಥರ ಅಷ್ಟು ಪ್ಯೂರಾಗಿರುತ್ತೆ ಇದನ್ನು ನಾವಿವಾಗ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಎಣ್ಣೆಯನ್ನು ನಮಗೆ ಮೈ ಕೈಗೆಲ್ಲ ಹಚ್ಚಿದರೆ ಎಷ್ಟು ಒಳ್ಳೆಯ ಮಾಯಿಶ್ಚುರೈಸರ್ ಅಂತಂದರೆ ಎಲ್ಲ ಒಂಥರ ಡ್ರೈ ಆಗೋಲ್ಲ ತುಂಬ ಚೆನ್ನಾಗಿರ್ತದೆ ಈಗ ಕೆಲಸ ಎಲ್ಲ ಮಾಡಿ ನಮ್ಮ ಕೈ ಕಲೆಲ್ಲ ಒಂಥರ ರಫ್ ರಫ್ ಆಗಿದ್ರೆ ನಾವು ಇದನ್ನು ಯಾವ ಮಾಯ್ಶ್ಚರೈಸರ್ ಬೇಡ ನಾವು ತುಂಬ ಎಷ್ಟೋ ದುಡ್ಡು ಕೊಟ್ಟೆಲ್ಲ ಮಾರ್ಕೆಟಿಂದ ತಗೊಳ್ಳೋ ಬದಲು ಈ ಥರ ಕೊಬ್ಬರಿ ಎಣ್ಣೆಯಲ್ಲಿ ನಾವು ನಮ್ಮ ಹೆಲ್ತನ್ನು ನೋಡ್ಕೊಳ್ಬೋದಲ್ವಾ ನಮ್ಮಲ್ಲಿ ಬಾಣಂತಿಯರಿಗೆಲ್ಲ ಅನ್ನದ ಜೊತೆ ಇದನ್ನೇ ಈ ಕೊಬ್ಬರಿ ಎಣ್ಣೆನೇ ಹಾಕಿ ಇದ್ರು ಈಗ ಎಲ್ಲ ಅಷ್ಟೊಂದು ಯಾರೂ ಉಪಯೋಗಿಸೋದಿಲ್ಲ ಎಲ್ಲ ಚೇಂಜ್ ಆಗಿದೆ ಆದರೆ ಆಗಿನವರು ಅಷ್ಟು ಗಟ್ಟಿಗೆ ಮುಟ್ಟಾಗಿದ್ದರು ಅಂತಂದರೆ ಇದೆಲ್ಲ ಸೀಕ್ರೆಟು ಹಾಗೆಯೇ ಇವರ ಅಂಗಡಿಯಲ್ಲಿ ಎಲ್ಲ ಥರದ ಎಣ್ಣೆನೂ ಸಿಗ್ತದೆ ಕ್ಯಾಸ್ಟ್ರ ಆಯಿಲು ಸನ್ಫ್ಲವರ್ ಆಯಿಲ್ ಆಮೇಲೆ ಏನು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಸಾಸಿವೆ ಎಣ್ಣೆ ಎಲ್ಲ ಥರದ ಎಣ್ಣೆನೂ ಸಿಗ್ತದೆ ಅವರು ಇದೇ ಥರ ಕೊಬ್ಬರಿ ಫ್ರೆಶ್ ಆಗಿ ಹಾಕಿ ಹಾಗೆ ಸ್ಟೋರ್ ಮಾಡಿರ್ತಾರೆ ಹಾಗೆ ಕೊಡ್ತಾರೆ ಏನು ಕಲಬರಕ್ಕೆಲ್ಲ ಏನೂ ಇಲ್ಲ ಧೈರ್ಯವಾಗಿ ತಗೊಳ್ಬೋದು ಹಾಗೆಯೇ ಈ ಎಣ್ಣೆ ತೆಗೆದು ಉಳ್ದಿರ್ತದಲ್ವ ಅದರ ಹಿಂಡಿ ಅದನ್ನು ನೆನೆಸಿ ನಾವು ಕೋಳಿಗಳಿಗೆ ರಾಗಿ ಎಲ್ಲ ಹಾಕ್ತೀವಲ್ವ ಅದರ ಜೊತೆಗೆ ಹಾಕಿದರೆ ಕೋಳಿಗಳಿಗೂ ಒಳ್ಳೆಯ ಮೇವು ದನಕರುಗಳಿಗೂ ಕೊಟ್ಟರೆ ಒಳ್ಳೆ ಹಾಲು ಸಿಗುತ್ತೆ ಅಂತಾರೆ ಸೊ ನನ್ನ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸೊ ವೀಡಿಯೋ ವೀಕ್ಷಿಸಿದ ನಿಮಗೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಇನ್ನೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ